ಸರ್ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಈಗ ಕಾರ್ಯಕರ್ತರುಗಳು ನೆನ್ನೆ ಬಂದಿದ್ದರು, ಅದಕ್ಕೆ ಕೂತು ಮಾತಾಡೋಣಪ್ಪ. ಹಿರಿಯರು ಮತ್ತು ಎಲ್ಲ ಮುಖಂಡರುಗಳನ್ನು ಕರೆಸಿ, ಈ ಭಾಗದ ಎಲ್ಲ ಕಾರ್ಯಕರ್ತರನ್ನು ಕರೆಸಿ ಮಾತಾಡೋಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಕಳಿಸಿದ್ದಾರೆ ರೇವಣ್ಣ ಸಾಹೇಬರು. ಇನ್ನೂ ನಾವೇನು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ ಸರ್. ಇಷ್ಟರಲ್ಲಿ ಶೀಘ್ರದಲ್ಲೇ ಈ ವಾರದೊಳಗಡೆ ಎಲ್ಲರನ್ನು ಕರೆಸೋಂತ ಕಾರ್ಯಕ್ರಮ ಮಾಡಿ ಕೂರಿಸಿ ಮಾತಾಡೋಣ ಏನು ತೊಂದರೆ. ಇವತ್ತು ಅವ್ರ ಜೊತೆ ಇಬ್ಬರು ಇದಾರೋ ಮೂರು ಜನ ಇದಾರೋ ನಾಲ್ಕು ಜನ ನನಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ನಿನ್ನೆ ವಾತಾವರಣ ನೋಡಿದ್ರೆ ಕಾಂಗ್ರೆಸ್ಸು ಮೂರು ದಿನದ ಹಿಂದೆನೇ ಅವರ ಒಂದು ಜಿಲ್ಲಾಧ್ಯಕ್ಷರನ್ನೇ ಹೇಳಿಕೆ ಕೊಟ್ಟಿದ್ದರು, 200,000 ಜನ ಸೇರಿಸ್ತೀವಿ, ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ, ಇಡೀ ಜಿಲ್ಲೆ ತಿರುಗಿ ನೋಡೋ ಅಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ. ನಿನ್ನೆ ವಾತಾವರಣ ಎಲ್ಲ ಒಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಇಲ್ಲಿ ಒಂದು ಸೀಟು ಗೆಲ್ಲೋ ಥರ ವಾತಾವರಣ ಕಾಣ್ತಾ ಇಲ್ಲ. ಯಾಕಂದ್ರೆ ಇಡೀ ಜಿಲ್ಲಾ ಕಾರ್ಯಕ್ರಮದಲ್ಲಿ ಸುಮಾರು 6,000-7,000 ಜನ ಸೇರ್ತಾರೆ ಅಂದರೆ, ನನ್ನ ಪ್ರಕಾರ ಇವತ್ತು ನಾವು ಹೋಬಳಿ ಕಾರ್ಯಕ್ರಮ ಮಾಡಿದ್ರೆ ಒಂದು 10,000 ಜನ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ಕೆಲಸ ಮಾಡ್ತಾರೆ JDSಅಲ್ಲಿ. ಹಾಗಾಗಿ JDS ಕಾರ್ಯಕರ್ತರು ಬಲವಾಗಿದ್ದಾರೆ. ಯಾರು ಏನೇ ಬಂದರೂ ಕೂಡ ನಾವು ಎದುರಿಸಿ ಇವತ್ತು ಈ ಬಾರಿ 7 ಸೀಟ್ ಗೆಲ್ಲೋ ಅಂತ ಕೆಲಸ ನಾವು ಮಾಡೇ ಮಾಡಿ ಸರ್. ಹೋದ ಬಾರಿ ಆಗಿ ಚುನಾವಣೆಗೂ ನೆಕ್ಸ್ಟ್ ಚುನಾವಣೆಗಳಿಗೂ ವ್ಯತ್ಯಾಸ ಇರ್ತವೆ. ಈಗ ಹೋದ ಬಾರಿ ಆಗಿ ಚುನಾವಣೆಯಲ್ಲಿ 6,500 ಮತದಲ್ಲಿ HS ಪ್ರಕಾಶ್ ಅವರು ಸೋತಿದ್ರು. ಅದಾಗಿದ್ದು ಒಂದೇ ವರ್ಷಕ್ಕೆ ನಾನು MP ಚುನಾವಣೆ ನಿಂತಾಗ ನಾನು ಸುಮಾರು 16,000 ಲೀಡ್ ಅದೇ ಕ್ಷೇತ್ರದಲ್ಲಿ ತಗೊಂಡಿದ್ದೀನಿ, 16,000 ಲೀಡ್ ತಗೊಂಡಿದ್ದೀನಿ. ಸೊ ಹಾಗಾಗಿ ಒಂದೊಂದು ಚುನಾವಣೆಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈ ಚುನಾವಣೆ ಸಂಪೂರ್ಣವಾಗಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಹಾಸನ ತಾಲೂಕಿನ ಜನ, ಖಂಡಿತವಾಗ್ಲೂ 100-100 ಭಾಗ ಈ ಸರಿ ಜಯ ಬರುತ್ತೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.